ತುಂಬಾ ಎಮೋಷನಲ್ ಮ್ಯಾಟ್ರ್ ಇದು. ಹುಟ್ಟು ಒಂದೇ ಟೇಕು, ಸಾವು ಒಂದೇ ಟೇಕು, ಈ ಎಸ್ ಪಿ ಬಿ ಅವರ ದುಃಖ ಕೂಡ ಒಂದೇ ಟೇಕು, ರೀಟೇಕ್ ಸಾಧ್ಯ ಇಲ್ಲ. ಬಹುತೇಕ ನಾವೆಲ್ಲ ಎಮೋಷ್ನಲ್ ಇಡಿಯಟ್ಸು, ಎಮೋಷನ್ಸಲ್ಲೇ ಬದುಕಿರೋರು. ಈ ಎಮೋಷನ್ನಿನ ಮುಖ್ಯ ಭಾಗ ಎಸ್ ಪಿ ಬಿ. ಸಿನಿಮಾ ಅಂದ್ರೇ ಆವೇಶ, ಆವೇಶಗಳಲ್ಲಿ ನಾವು ಯಾವಾಗಲೂ ಕನಸಿನಲ್ಲಿ ತೀರ್ತಾ ಇದ್ವಿ. ಆದರೆ ಈ ಸಂಗೀತ ಅನ್ನುವ ಒಂದು ಲೋಕ ಇದೆಯಲ್ಲ, ಆ ಲೋಕದಷ್ಟು ಭಾವನಾತ್ಮಕತೆ ಎಲ್ಲ ಕಡೆ ಬರಲ್ಲ. ಈ ಭಾವನಾತ್ಮಕತೆ ದೊಡ್ಡ ಜಗತ್ತಿನ ಯಜಮಾನರು ಎಸ್ ಪಿ ಬಿ ಅವರು. ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ನನ್ನ ಕೈಯಲ್ಲಿ. ನಾನು ದಿಕ್ಕು ತೋರಿಸ್ದೆ ಏನು ಮಾಡಲಿ ಅಂತ ಒದ್ದಾಡ್ತಾ ಇದ್ದೀನಿ. ಚೆನ್ನೈಗೆ ಹೊರಟಿದ್ದೆ, ದಾರಿಯಲ್ಲಿ ಈ ಮಾಧ್ಯಮಗಳು ಮಾತಾಡಬೇಕು ಭಾಳ ಮುಖ್ಯ ಅಂದರು, ಅದಕ್ಕೋಸ್ಕರ ಅಲ್ಲಿಂದ ಹೊರಡು ಬಂದೆ. ನನಗೆ ಇದು ಮುಖ್ಯ, ಅವರು ಮುಖ್ಯ. ನನ್ನ ಪ್ರಕಾರ ಎಸ್ ಪಿ ಬಿ ಅವರು ಯೂನಿವರ್ಸ್ಗೆ ಒಬ್ಬ ಗಾಯಕರು ಅಂತ ನನ್ನ ಅಭಿಪ್ರಾಯ, ಖಚಿತವಾದ ಅಭಿಪ್ರಾಯ. ಯಾಕೆಂದರೆ ಎಲ್ಲ ಗಾಯಕರಲ್ಲೂ ಪ್ರತಿಭೆ ಇರುತ್ತೆ, ಅವರು ಪ್ರತಿಭಾವಂತರೆ. ಎಲ್ಲ ಗಾಯಕರು ಸುಂದರವಾಗಿರಲ್ಲ, ಕೆಲವರು ಸುಂದರವಾಗಿರ್ತಾರೆ, ಇವರು ಸುಂದರಾಂಗ. ಎಲ್ಲ ಗಾಯಕರು ವಿದ್ಯಾವಂತರಾಗಿರಲ್ಲ, ಕೆಲವರು ಆಗಿರ್ತಾರೆ, ಇವರು ವಿದ್ಯೆಯಲ್ಲಿ ವಿದ್ಯಾವಂತರು. ಸೊ ಈ ಪ್ರತಿಭೆ, ವಿದ್ಯೆ, ಅಂದ ಎಲ್ಲವನ್ನ ಇಟ್ಕೊಂಡು ಅವರು ಸುಮಾರು ಒಂದು 50 ವರ್ಷ ಕಾಲ ಒಂದು ಉದ್ಯಮದಲ್ಲಿರ್ತಾರೆ ಅಂದರೆ ಜಗತ್ತಿನ ಯಾವ ಉದ್ಯಮದಲ್ಲೂ ಇಂಥ ವ್ಯಕ್ತಿ ಕಾಣಿಸಿಕಲ್ಲ ನಮಗೆ. ನಾನು ಯಾವಾಗಲೂ ಅವ್ರು ಕೇಳ್ತಾ ಇದ್ದೆ, ಈಗ ಇಲ್ಲಿ ಲೌಕಿಕವಾಗಿರ್ತೀರಾ, ಹಾಗೆ ತಕ್ಷಣವಾಗಿ ಅಲೌಕಿಕವಾಗಿಬಿಡ್ತೀರಾ, ಅದು ಹೇಗೆ ಗುರುಗಳೇ? ಇಲ್ಲ, ಪ್ರತಿಭೆ ದೇವರು ಕೊಟ್ಟಿದ್ದು, ಪ್ರತಿಭೆ ದೇವರು ಕೊಟ್ಟ ಮೇಲೆ ಅದು ನಮ್ಮದು. ಅದನ್ನು ಜಾಣತನವಾಗಿ ಸ್ವಲ್ಪ ಸ್ವಲ್ಪನೇ ಖರ್ಚು ಮಾಡಿಕೊಂಡು ಹೆಚ್ಚು ಕಾಲ ಬದುಕೋದು ಪ್ರತಿಭಾವಂತರ ಮುಖ್ಯ ಲಕ್ಷಣ. ಯಾರಾದರೂ ನಿಮ್ಮಂಥ ಪ್ರತಿಭೆಗಳು ಬಂದರೆ ಆ ಥರ ಪಡಬೇಡಿ, ಆ ಥರ ಪಡಬೇಡಿ, ದುಡುಕಬೇಡಿ, ಎಮೋಷನ್ನಾಗಿ ವೃತ್ತಿನ ಕೆಡಿಸ್ಕೋಬೇಡಿ. ಪ್ರಾದೇಶಿಕ ರಂಗಗಳಲ್ಲಿ ಇಂಥ ದೊಡ್ಡ ದೊಡ್ಡ ಜನರೇಟರ್ಗಳು ಹುಟ್ಟೋದು 25 ವರ್ಷಕ್ಕೊಂದ್ಸರಿ, ಅದು ಕ್ಲಿಯರ್ ಮಾಡ್ಕೊಂಬಿಡಿ. ಇಳೆಯರಾಜ ಬಂದರು ಅಂದರೆ ಅವರೊಂದು 30 ವರ್ಷ ಇರ್ತಾರೆ, ಹಂಸಲೇಖ ಬಂದರು ಅಂದರೆ ಒಂದು 25 ವರ್ಷ ಇರ್ತಾರೆ, ಎಸ್ ಪಿ ಬಿ ಬಂದರು ಅಂದರೆ ಒಂದು 35 ವರ್ಷ ಇರ್ತಾರೆ. ನಿಮ್ಮ ವಿನಯ ವಿಧೇಯತೆಯಿಂದ ಜಾಣತನವಾಗಿ ಸ್ವಲ್ಪ ಸ್ವಲ್ಪನೇ ಪ್ರತಿಭೆಯನ್ನು ಖರ್ಚು ಮಾಡಿಕೊಂಡು ಹೆಚ್ಚು ಕಾಲ ಸುಖವಾಗಿರ್ರಿ, ಅವ್ರು ಬಂದುಬಿಟ್ರು ಇವ್ರು ಬಂದುಬಿಟ್ರು ಕಾಂಪಿಟೇಷನ್ಗೆ ಅಂತ ಕನ್ಫ್ಯೂಸ್ ಆಗಲೇಬೇಡಿ ಅನ್ನೋರು. ಸೊ ಹೀಗೆ ಅವರು ಎಚ್ಚರಿಕೆಯಿಂದ ಬದುಕಿ ತಮ್ಮ ಜೊತೆಯಲ್ಲಿದ್ದವ್ರನ್ನೆಲ್ಲರೂ ಎಚ್ಚರಿಕೆಯಿಂದ ಬದುಕೋದಕ್ಕೆ ಗೈಡ್ ಮಾಡ್ತಾನೆ ಗೈಡ್ ಮಾಡ್ತಾನೆ ಗೈಡ್ ಮಾಡ್ತಾನೆ ನಮ್ಮ ಜೊತೆಯಲ್ಲಿದ್ದರವರು. ನನಗೆ ನನ್ನ ಜೀವನದ ಸಂಗಾತಿ ಇಲ್ಲಿ ಕೂತಿದ್ದಾಳೆ, ಜೀವನದ ಸಂಗಾತಿಗಳು. ಸಿನಿಮಾ ಸಂಗಾತಿ ನನಗೆ ರವಿಚಂದ್ರನ್. ಸುಮ್ಮನೆ ಆಗಿ ತಿರುಗಿ ನೋಡಿದ್ರೆ ರವಿ ಸಾರ್ ಇಲ್ಲ ಅಂದರೆ ನಾವೇನಿಲ್ಲ ಅನಿಸುತ್ತೆ. ಆದರೆ ನನ್ನ ಸಂಗೀತದ ಸಂಗಾತಿ ಅದು ಎಸ್ ಪಿ ಬಿ ಒಬ್ಬರೇ. ಆ ಸಂಗೀತ ನನ್ನ ಹತ್ರ ಎಷ್ಟಿತ್ತೋ ಗೊತ್ತಿಲ್ಲ, ಆ ಇದ್ದ ಸಂಗೀತವನ್ನು ದೊಡ್ಡದು ಮಾಡಿ ನಾನು ಮಾಡಬೇಕಾದ ಎಲ್ಲ ಕೆಲಸವನ್ನು ಅವರು ನನಗೆ ಜ್ಞಾಪಿಸ್ಕೊಟ್ಟು ಹೋದರು. ನನ್ನ ಸಂಗೀತದ ಸಂಗಾತಿ ಅಂದರೆ ಒಬ್ಬರೇ ಎಸ್ ಪಿ ಬಿ ಅವರು. ಯಾಕೆಂದರೆ ಇವತ್ತು ಸಂಗೀತದ ಈ ಇಂಡಸ್ಟ್ರಿ ಇದೆಯಲ್ಲ, ಅದು ಬೇರೆ ಸಿಸ್ಟಮ್ಗೆ ಹೊರಳೋದಕ್ಕೆ ಏನೇನೋ ಪ್ರಯೋಗ ಪಡಿತಾ ಇದೆ, ಏನೇನೋ ಪ್ರಯೋಗ ಪಡಿತಾ ಇದೆ. ಅದು ಅದು ನಮ್ಮ ಅಳತೆಗಿನ್ನೂ ಸಿಕ್ಕಿಲ್ಲ, ಅಥವಾ ಕೆಲಸ ಮಾಡ್ತಾ ಇರೋ ಅಳತೆಗೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಆದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ಸಿಸ್ಟಮ್ ಇತ್ತು, ಸಂಗೀತ, ಅದರ ಸೃಷ್ಟಿ, ಅದರ ಧ್ವನಿಮುದ್ರಣ, ಅದರ ಎಜುಕೇಷನ್, ಇದೆಲ್ಲಕ್ಕೂ ಒಂದು ಸಿಸ್ಟಮ್ ಇತ್ತು. ಆದರೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಯಾರೂ ಇರಲಿಲ್ಲ ಅಷ್ಟೇ. ನಾನು ಬಂದಾಗ ಆ ಸಿಸ್ಟಮ್ ಜೊತೆಯಲ್ಲಿ ಎಸ್ ಪಿ ಬಿ ಅವರು ಸಿಕ್ಕಿದ್ರು. ಅವ್ರು ಇದ್ದಿದ್ದರಿಂದಲೇ ನಾವು ನಮ್ಮ ಎಲ್ಲ ದುಡುಕುಗಳನ್ನು, ನಮ್ಮ ಎಲ್ಲ ಅಹಂಕಾರಗಳನ್ನು, ನಮ್ಮ ಎಲ್ಲ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅಷ್ಟೋಷ್ಟು ಕೆಲಸ ಮಾಡಿದ್ದಕ್ಕೆ ಕಾರಣವೇ ಎಸ್ ಪಿ ಬಿ ಅವರು ಆಗ್ತಾರೆ. ನಮ್ಮ ದಕ್ಷಿಣ ಭಾರತದ ಚಲನಚಿತ್ರ ಸಂಗೀತ ಕ್ಷೇತ್ರದ ಒಂದು ಕೋರ್ಟ್ ಇದೆ, ಅದೊಂದು ಕೋರ್ಟು, ಅದನ್ನು ಏನಂತ ಕರೆಯೋದು, ನಾದ ನ್ಯಾಯಾಲಯ ಅಂತ ಕರಿಬೇಕು. ನಮ್ಮ ದಕ್ಷಿಣ ಭಾರತದ ಸಂಗೀತ ಪ್ರಪಂಚಕ್ಕೆ ಒಂದು ನಾದ ನ್ಯಾಯಾಲಯ ಇದೆ. ಆ
ಆ ಸುಪ್ರೀಂ ಕೋರ್ಟ್ಗೆ ಅತಿ ದೊಡ್ಡ ನ್ಯಾಯಾಧೀಶರಂದರೆ ಎಸ್ ಜಾನಕಿಯವರು. ಅವ್ರಿಗೆ ಇವತ್ತು 82 ಇಯರ್ಸ್. ಅವರಾದಮೇಲೆ ಜೇಸುದಾಸ್ ಅವರು 80 ಇಯರ್ಸ್, ಅದಾದಮೇಲೆ ಇಳಯರಾಜ 77, ಅದಾದಮೇಲೆ SPB 74. ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಆ ತಾಯಿ ಜಾನಕಿಯವರು ಅದು ಎಷ್ಟು ದುಃಖ ಪಡ್ತಿರ್ತಾರೋ ಇವತ್ತು, ಅಥವಾ ಈ 10 ದಿವಸದಲ್ಲಿ ಅವ್ರ ದುಃಖ ಎಷ್ಟು ಕಟ್ಟೆ ಹೊಡೆದಿದೆಯೋ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಇಂಥ SPB ಅವ್ರನ್ನ ಮೊದಲು ಗುರುತಿಡ್ದಿದ್ದೇ ಜಾನಕಮ್ಮನವರು. ಒಂದು ಯಾವುದೋ ಹೈದರಾಬಾದ್ನಲ್ಲೋ ಎಲ್ಲೋ ಒಂದು ಸಿಂಗಿಂಗ್ ಕಾಂಪಿಟೇಷನ್ನು, ಆ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಮಹೇಂದ್ರ ಕಪೂರ್ ಅಂತ ಒಬ್ಬ ಸಿಂಗರ್ ಇದ್ದರು, ಅವರು ನಂಬರ್ 1 ಆಗ್ತಾರೆ, SPB ಅವರು ಸೆಕೆಂಡ್ ಥರ್ಡ್ ಆಗ್ತಾರೆ. ಅಲ್ಲಿ ಜಡ್ಜ್ ಆಗಿದ್ದವರು ಜಾನಕಮ್ಮ, ಅವರು ನಂಬರ್ 1 ಆದವ್ರನ್ನ ಬಿಟ್ಬಿಡ್ರಿ ನೀವು, ಆ ನಂಬರ್ 2 3 ಒಬ್ಬ ಇದ್ದಾನೆ ವ್ಯಕ್ತಿ, ಅವನ್ನ ಕಂಡಿಡೀರಿ, ಕರ್ಕೊಂಬನ್ರಿ, ಆತನಿಗೆ ಅವಕಾಶ ಕೊಡೋಣ ಅಂಥೇಳಿ ಆಯಮ್ಮ ಅಲ್ಲಿಂದ ಬಾಲೂರ್ ಕರ್ಕೊಂಬಂದು ಅವ್ರಿಗೆ ಹಾಡುವ ಎಲ್ಲ ಅನುಕೂಲಗಳನ್ನು ಕೊಟ್ಟು ಬೆನ್ನು ತಟ್ಟಿದ್ರು. ಅವ್ರು ತಮ್ಮ ಕಣ್ಣೆದುರಿಗೆ ಬೆನ್ನು ತಟ್ಟಿದ ಹುಡುಗ ಬೆಳೆದದ್ದನ್ನು ನೋಡಿದ್ರು, ಅವ್ರು ಬೆಳೆಸಿದ್ರು, ಅವ್ರಿಗೊಂದು ಚರಿತ್ರೆ ಆದರು, ಚರಿತ್ರೆ ಆಗಿ ಚರಿತ್ರೆಯನ್ನು ಮೀರೋದ್ರು. ಅವ್ರ ಕಣ್ಣೆದುರಿಗೆ ಇದೆಲ್ಲ ನೋಡಿದ ತಾಯಿ ಇವತ್ತು ಆ ಮಗುವನ್ನು ಕಳ್ಕೊಂಡಿದೆ. ಆ ಮುಂದಕ್ಕದ ಮುಂದೆ ನಾವೇನೂ ಇಲ್ಲ ಅನಿಸುತ್ತೆ ನನಗೆ. ಆ್ಯಕ್ಚುಲಿ SPB ಅವರು 500 ವರ್ಷಕ್ಕೆ ಒಂದು ಸರಿ ಹುಟ್ಟುತ್ತಾರೆ ಅಂತ ಕಾಣುತ್ತೆ. 500 ವರ್ಷಕ್ಕೆ ಒಂದು ಸರಿ ಹುಟ್ಟಿದ್ರು ಕೂಡ ಅವ್ರಿಗೆ ಸಿಕ್ಕಷ್ಟು ಅವಕಾಶಗಳು ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅವರು ಬಳಸಿಕೊಂಡ ರೀತಿ ಅದನ್ನು ಇನ್ನೊಬ್ಬರು ಬಳಸ್ಕೊಳ್ತಾರೆ ಅನ್ನೋದು ಕೂಡ ಸುಳ್ಳು. ಅವರು ಯಾವಾಗಲೂ ಕೊರಗ್ತಾಯಿದ್ರು ಅಂದರು, ನನಗೆ ತೆಲುಗು ತಮಿಳು ಬೇರೆ ಎಲ್ಲ ಭಾಷೆಗಳಲ್ಲೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ನನ್ನ ಪ್ರೀತಿಯ ಭಾಷೆ ಇದು ಕನ್ನಡ, ಈ ಕನ್ನಡಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂತ ಯಾವಾಗಲೂ ಕೊರಗೋರು. ನಾವು ಅಶಕ್ತರಾಗಿದ್ವಿ, ನಾವು ಅದರ ದಾರಿ ಏನು ಅದರ ಹೇಗೆ ನಮ್ಮ ನನಗಂತೂ ಗೊತ್ತಿರಲಿಲ್ಲ. ಯೋಗ ಯೋಗ ಬಂಗಾರೀಶ್ ಅವರು, ಚಿಂದೋಡಿ ಬಂಗಾರೀಶ್ ಅವರು, ಚಿಂದೋಡಿ ಲೀಲಮ್ಮನವರು ಪಂಚಾಕ್ಷರಿ ಗವಾಯಿ ಅಂತ ಒಂದು ಸಿನಿಮಾ ತೆಗೆದರು. ಆ ಸಿನಿಮಾಕ್ಕೆ ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ಗೆ ಆಯ್ಕೆ ಮಾಡಿದ್ರು. ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಇಷ್ಟಿಷ್ಟು ಗೊತ್ತಿರೋ ನಾನು, ಆ ಸಿನಿಮಾಕ್ಕೆ ಏನು ಮ್ಯೂಸಿಕ್ ಮಾಡೋಕ್ಕೆ ಸಾಧ್ಯ? ಆ ಪುಟ್ರಾಜ್ ಗವಾಯಿಗಳಿಗೆ ಹೋಗಿ ಹೇಳಿದೆ, ಅಜ್ಜಾ ನಾನು ಇದಕ್ಕೆ ಯೋಗ್ಯ ಅಲ್ಲ ಅಂತ. ಅವರಂದ್ರೆ ಲೇ ಹಾಗೆಲ್ಲ ಹೇಳ್ಬಿಡ ಕಣೋ, ಅಜ್ಜ ಮಾಡಿಸ್ಕೋತಾನೆ, ನೀವು ಸುಮ್ಮನೆ ಮಾಡೋದು. ಸೊ ಅವರು ಅಜ್ಜನ ಆಶೀರ್ವಾದ ಹಿಡಿದು ನಮ್ಗೆ ತೋಚಿದ್ ಮಾಡಿದ್ವಿ. SPB ಅವ್ರಿಗೆ ನೀವು ಹಾಡಿ ಅಂದ್ವಿ. ಅವರಂದರು ನಿಂತರನೇ ನಾನು ಕಣಯ್ಯ, ಇಷ್ಟೋ ಅಷ್ಟು ಕಲ್ತಿದ್ದೀನಿ, ಈ ಹಿಂದೂಸ್ತಾನಿ ಸಂಗೀತ ನನಗೇನು ಗೊತ್ತು, ಅದೇನೋ ನೀವೇ ಹಾಡಬೇಕು, ನೀವೇ ಹಾಡಬೇಕು ಅಂತ ಆಟ ಹಿಡಿದ್ವಿ. ನೀವು ನಂಬಲ್ಲ, ಅವರು ಹಾಡಿದ 3 ಹಾಡು ತುಂಬ ದೊಡ್ಡ ಹಾಡುಗಳು. 6 ತಿಂಗಳಾದರೂ ಅವರು ಡೇಟ್ ಕೊಡಲೇ ಇಲ್ಲ. 6 ತಿಂಗಳಾದರೂ